సరికదా నోట్స్ అన్న సార్ సార్ ఒక నిమిషం ఓకే సార్ వెళ్ళాను థ్యాంక్ యూ ಶ್ರೀ ಕುಮಾರಸ್ವಾಮಿ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಈ ಸಂಸ್ಥೆಯ ಜಿಲ್ಲಾ ಮತ್ತು ತಾಲೂಕು ಈ ಸಮಿತಿ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಸಾವಿರದ ಸುಸಂಸ್ಕೃತ ಕಿವಿಗಳ ಮೇಲೆ ಕನ್ನಡ ಹಾಡುಗಳನ್ನು ಸುರಿಯುವ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಕೃತಜ್ಞತೆ ನಮಸ್ಕಾರ ಸಲ್ಲಿಸ್ತೇನೆ. ನನಗೆ ಇವತ್ತು ಸನ್ನ ಮಾಡಿರೋ ಕುವೆಂಪು ಯೂನಿವರ್ಸಿಟಿಯವರು ನನಗೆ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಬೆಂಚ್ ಹಾಕಿದ್ದಾರೆ. ಅಲ್ಲಿ ಕಾನ್ವೊಕೇಶನ್ ಆದ್ಮೇಲೆ ನನಗೆ 3 ನಿಮಿಷದ ಅವಕಾಶ ಇತ್ತು ಮಾತಾಡೋದಕ್ಕೆ. ಅವಾಗ ನಾನು ಹೇಳಿದ ಮಾತು ಇಷ್ಟೇ, ಕನ್ನಡಕ್ಕಾಗಿ ಕೊರಳೆಂದು ನಿನ್ನ ಕೊರಳು ಪಾಂಚಜನ್ಯ ಮಾಡಿದ್ದು ಕುವೆಂಪು ಮಾತದು. ಕನ್ನಡಕ್ಕಾಗಿ ಕೊರಳೆಂದು ನಿನ್ನ ಕೊರಳು ಪಾಂಚಜನ್ಯವಾಗಿತ್ತು, ಅಂದ್ರೆ ಕನ್ನಡಕ್ಕೆ ಏನೇ ಕೆಲಸ ಮಾಡಿರೋ ಉದ್ಧಾರ ಆಗ್ತಾನೆ ಅಂತ. ಕನ್ನಡ ಈ ಕೊರಳನ್ನ 40 ವರ್ಷ ಕನ್ನಡ ಭಾವಗೀತೆಗಳನ್ನ ಹಾಡಿದ್ದಕ್ಕೋಸ್ಕರ ನನಗೆ ಗೌರವ ಸ್ವಲ್ಪ ಇದೆ ಅಂತ ಜನಕ್ಕೆ ಯೂನಿವರ್ಸಿಟಿ ವಹಿಸ್ತಾ ಅಂತ ಹೇಳುತ್ತೆ. ಅದರಲ್ಲೂ ಹೆಚ್ಚಾಗಿ ಕುವೆಂಪು ಗೀತೆಗಳನ್ನು ನಾನು ಹೆಚ್ಚಾಗಿ ಹಾಡಿದ್ದೆ. ಕಾರಣ ಅಂದ್ರೆ ಮಹಾಕವಿ ಕುವೆಂಪು ಅವರ ಕಾವ್ಯದಲ್ಲಿ ನನ್ನ ಓದಿನ ಮಿತಿಯಲ್ಲಿ ನಾನು ತಿಳ್ಕೊಂಡಿರೋದ್ರೆ 5 ಪ್ರಮುಖ ಕಾಳಜಿಗಳು.
பிரகிருதி பிரேம ஆத்யாத்மா நாடுனுடைய பகை பிரீதி வியவஸ்தை பகை ஆக்ரோஷ மற்றும் வைஜானிக மற்றும் வைச்சாரிக பிரஜ்ஞை இந்த ஐந்து காலேஜுகளும் குவிப்பு ஒரு கீதங்களுக்கு ஹெச்சிரம் பல பிரிவாகிருந்தாதிருந்த சுமாரு ஐந்து நான்கு தசைகளுக்கு ஹெச்சாகி குவிப்பு கீதங்கள் ஆடி ஆனந்தப்பட்டுத்தேன். குவிப்பு மாதிரி யாரும் சுகமசங்க காய்க்க அந்த கீழே இருக்கும் ஒரு மாதிரி பிரதியொப்ப சுகமசங்கீத காய்களும் அம்பாரிக ஆணி இருந்தே ஆணி ஹேகே அம்பாரியை ஒத்துக்கொண்டு போகி அரமனைய பாகிலே நின்று ராஜனன் சிம்மாசனிக்கு கழிச்சுக்கிறதையோ ಹಾಗೆ ಪ್ರತಿಯೊಬ್ಬ ಸುಗಮ ಸಂಗೀತ ಗಾಯಕನು ಕಾವ್ಯವೆಂಬ ಅಂಬಾರಿಯನ್ನು ಹೊತ್ತುಕೊಂಡು ಹೋಗಿ ಜನಸಾಮಾನ್ಯರ ಹೃದಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಬೇಕು. ಇದು ಕುವೆಂಪು ಮಾತು ಅಂದಲ್ಲ, ನಾನು ಕುವೆಂಪುರು ಸುಗಮ ಸಂಗೀತ ಗಾಯಕ ಹಾಡ್ತಾ ಇರ್ಬೇಕಾದ್ರೆ ಯಾರೋ ತೋರಿ ಯಾವ್ದೋ ಒಂದು ಭಾಗ್ಯಶ್ರೀ ಇರ್ಬೋದು, ಭೀಮಪಲಾಸ್ ಇರ್ಬೋದು, ಮಾನ್ಕೋನ್ಸ್ ಇರ್ಬೋದು. ಭಾಗ್ಯಶ್ರೀ ಮಾನ್ಕೋನ್ಸ್ ಹೊಡೋದಕ್ಕೆ ಭೀಮ್ ಸಂಜೀವಿ ಇದ್ರೆ ಮಲ್ಲಿಕಾರ್ಜುನ್ ಮನ್ಸೂರ್ ಇದ್ರೆ ನನ್ ಕೆಲಸ ಅಲ್ಲ. ಕಾವ್ಯದ ಅಭಿವ್ಯಕ್ತಿಯೇ ಕೇವಲ ಒಂದು ಪೂರ್ವ ಒಂದು ಮಾಧ್ಯಮವಾಗಿ ಮಾತ್ರ ಸಂಗೀತ ಕೆಲಸ ಮಾಡಬೇಕು. ಕವಿಯಲ್ಲಿ ಹೆಚ್ಚಾಗಿರಬೇಕು. ಒಂದು ಯಾವುದೊಂದು ಬಾಗಿಲು ಇಲ್ಲ ಹಾಡೆ ಆನಂದಮಯ ಅಂತಿದೆ, ಇಲ್ಲೊಂದು ದರ್ಬಾರಿ ಇದೆ, ಇನ್ನೊಂದು ಭಾಗ್ಯಶ್ರೀ ಇದೆ. ಆದ್ರೆ ದರ್ಬಾರಿ ಬಗ್ಗೆ ಅವರು ಕುವೆಂಪು ಅಂತ ಮನೆ ಮಾಡಿಕೊಡೋದು, ಬೇಂದ್ರೆ ಕುವೆಂಪು ಇರಬೇಕಲ್ಲಿ. ಕೆಲವರು ತಮ್ಮ ಸಂಗೀತದ ಪ್ರದರ್ಶನಕ್ಕೋಸ್ಕರ ರಾಗ ಹಾಡ್ತಾ ಕೊಟ್ಬಿಡ್ತಾರೆ, ಕವಿಗಳು ಇರೋದಿಲ್ಲ ಅಲ್ಲಿ. ಅದರಿಂದ ಪ್ರತಿಯೊಬ್ಬ ಸಂಗೀತ ಗಾಯಕನ ಕೆಲಸ ಅಂದ್ರೆ ಕವಿತೆಯನ್ನ ಕಾವ್ಯದ ಮಾಧ್ಯಮದ ಸಂಗೀತದ ಮಾಧ್ಯಮದ ಮೂಲಕ ಜನಸಾಮಾನ್ಯರಿಗೆ ಮುಟ್ಟಿಸುವ ಕಾಯಕ. ಆ ಕಾಯಕವನ್ನ ನಾನು ಪ್ರಾಮಾಣಿಕವಾಗಿ ನಾಲ್ಕು ದೇಶಗಳಲ್ಲಿ ಹೆಚ್ಚಾಗಿ ಮಾಡಿದ್ದೇನೆ. ಕನ್ನಡ ಜನ ಅತ್ಯಂತ ಯೋಗ್ಯತೆಗಿಂತ ಹೆಚ್ಚಾಗಿ ಜನ ಪ್ರೀತಿ ಸುರಿದಿದ್ದಾರೆ. ಅವರಿಗೆಲ್ಲ ಕೃತಜ್ಞನಾಗಿದ್ದೇನೆ. ಈ ಸಮಾರಂಭದಲ್ಲಿ ನನ್ನನ್ನು ಕರೆದು ಸನ್ಮಾನಗಳು ಬೆಂದು ತಟ್ಟಿದ್ದಕ್ಕೋಸ್ಕರ ಈ ಕವಿ ಸಂಸ್ಥೆಯ ಕುಮಾರಸ್ವಾಮಿ ಅವರು ಪದಾಧಿಕಾರಿಗಳಿಗೂ ಸಾಗರದ ಸುಸಂಸ್ಕೃತ ಜನರಿಗೆ ನನ್ನ ನಮಸ್ಕಾರ ಇದೆ. ಧನ್ಯವಾದಗಳು. ಈಗ ಈ ಕವಿ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ವಿ ಎಂ ಕುಮಾರಸ್ವಾಮಿ ಅವರಿಂದ ಅಧ್ಯಕ್ಷರ ನುಡಿ. ನಾನು ಮೊದಲು ಏನ್ ಹೇಳ್ಬೇಕು ಅಂದ್ರೆ ನನಗೂ ಮತ್ತು ಶಿವಮೊಗ್ಗಗೂ ಒಂದು ಸಂಬಂಧ ಇದೆ. ಅದ್ಯಾವುದು ಅಂದ್ರೆ ನಮ್ಮ ತಂದೆಯವರು ಚಂದ್ರಗುಪ್ತಿನಲ್ಲಿ 1940-41-42 ನಲ್ಲಿ ಡಾಕ್ಟರ್ ಆಗಿದ್ರು ಇಲ್ಲಿ. ಅಲ್ಲಿ ಅವರು ನಮ್ಮ ತಂದೆ ಬರ್ದಿಟ್ಟಿರೋ ಪತ್ರಗಳನ್ನ ಓದ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಾಗಿತ್ತು. ಅವ್ರೇನ್ ಬರ್ದಿದ್ದಾರೆ ಅಂದ್ರೆ ಅವ್ರಿಗೆ ಒಬ್ರು ಆಫೀಸರ್ ಬಂದು ಕೇಳಿದ್ರಂತೆ, ಏನಪ್ಪ ನೀನು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ, ಇಲ್ಲಿ ಬಂದವರೆಲ್ಲ 1-2 ತಿಂಗಳು ಇದ್ಬಿಟ್ಟು ಹೋಗ್ಬಿಡ್ತಾ ಇದ್ರು, ನೀನ್ ಜಾಸ್ತಿ ಇಲ್ಲಿ ಇರೋಕ್ಕಾಗಲ್ಲ, ನೀನು ಟ್ರಾನ್ಸ್ಫರ್ ಮಾಡಿ ಕಳಿಸ್ಬಿಡ್ತೀನಿ ಅಂತ. ಸೊ ಇದೆಲ್ಲ ಬರ್ದಿಟ್ಟಿದ್ದಾರೆ. ಆ ಹಿನ್ನೆಲೆ ನನಗೂ ಇಲ್ಲಿ ಒಂದು ಸಂಬಂಧ ಇದೆ ಅಂತ ನಾನು ನಿಮ್ಗೆ ಕಲಿಸ್ತೇನೆ. ನನ್ನ ಊರು ಮಾರಪ್ಪನಪಾಳ್ಯ. ಮಾರಪ್ಪನಪಾಳ್ಯ ಇರುವುದು ನೆಲಮಂಗಲ ತಾಲೂಕು ಬೆಂಗಳೂರು ಡಿಸ್ಟ್ರಿಕ್ಟ್ನಲ್ಲಿ. ನಾನು ಅಮೆರಿಕಾಗೆ ಹೋಗಿದ್ದು 1975. 75 ನಾನು ಇಲ್ಲಿ ಅಮೆರಿಕಾದಲ್ಲಿ ನನ್ನ ಸ್ವಂತ ಕಂಪನಿ ಓಪನ್ ಮಾಡಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಆ ಬಿಸ್ನೆಸ್ ಮಾಡ್ತಾ ಇದ್ರು ನಾವು ಕನ್ನಡ ಸಂಘಟನೆಗಳನ್ನ ತೆಗೆದು ಅಲ್ಲಿ ಕನ್ನಡ ಪರ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಅಲ್ಲಿ ಈ ಕವಿನ ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಉದ್ದೇಶದಿಂದ. ಯಾವ ಉದ್ದೇಶ ಅಂತಂದ್ರೆ ಈ ಕನ್ನಡಕ್ಕೋಸ್ಕರವಾಗಿ ನಾವು ಮಾಡಬೇಕಾಗಿದ್ದು ಒಂದು ಸಂಸ್ಥೆ. ನೃತ್ಯ ಸಂಸ್ಥೆ ಅಲ್ಲ, ಕಲೆ ಸಂಸ್ಥೆ ಅಲ್ಲ, ಯಕ್ಷಗಾನ ಸಂಸ್ಥೆ ಅಲ್ಲ. ಅದಕ್ಕೆ ಒಂದು ಟೋಟಲ್ ಕನ್ನಡ ಆರ್ಗನೈಸೇಷನ್ ಅಂತ ಮಾಡಬೇಕು ಅಂತ ನಮ್ಮ ಆಸೆ. ಆ ಗುರಿಯಲ್ಲಿ ಇಟ್ಟುಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಯಾವ ರೀತಿ ಸ್ಟಾರ್ಟ್ ಮಾಡ್ದೋ ಅಂತಂದ್ರೆ ಈ ಸರೋಜಿನಿ ಮಹಿಷಿ ರಿಪೋರ್ಟ್ ಅಂತ ಒಂದಿತ್ತು, ಅದನ್ನ ನಾನು ಅಮೆರಿಕಾದವ್ರು ಕುಂತ್ಕೊಂಡು ಓದ್ದೆ. ಯಾಕೆ ಈಗಾಗ್ತಾ ಇದೆ ಕನ್ನಡದವರಿಗೆ ಕೆಲಸ ಸಿಗ್ತಾ ಇಲ್ಲ, ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ, ಯಾಕೆ ಇದಾಗಿ ಈ ರೀತಿ ಆಗ್ತಾ ಇದೆ ಅಂತ ಒಂದು ನನ್ನೊಂದು ಇದ್ರ ಮೇಲೆ ಮಾಡಿ 2004 ನಲ್ಲಿ ನಾವು ಓಪನ್ ಮಾಡಿದಾಗ ನಾನು ಒಂದು ಪೆಟಿಷನ್ ಆನ್ಲೈನ್ ಅಂತ ಒಂದು ಸ್ಟಾರ್ಟ್ ಮಾಡಿದೆ, ಟು ಅಡಾಪ್ಟ್ ಸರೋಜಿನಿ ಮಹಿಷಿ ರಿಪೋರ್ಟ್ ಇನ್ ಫುಲ್ ಎಕ್ಸ್ಟೆಂಟ್ ಅಂತ. ಅದನ್ನೆಲ್ಲ ಸೈನ್ ಮಾಡಿಸಿ ಅದನ್ನೆಲ್ಲ ಮುಂದಕ್ಕೆ ತರಬೇಕಾದ್ರೆ ನಾವೇ ಕಾರಣ. ಇನ್ಯಾರೋ ಅಲ್ಲ, ಸರೋಜಿನಿ ಮಹಿಷಿ ರಿಪೋರ್ಟ್ ಬರೆದು 17 ವರ್ಷ ಆಗಿ ಅದು ಮೂಳಲ್ಲಿದ್ದು ಅದೊಳಗಡೆ ಇದು ಧೂಳು ಬಿಟ್ಟು ಕುಂತಿದೆ. ನಾನು ಸರೋಜಿನಿ ಮಹಿಷಿ ಅವ್ರ ಹತ್ರ ಮಾತಾಡಿ ಪರ್ಸನಲ್ ಆಗಿ 1 ಗಂಟೆ 2 ಗಂಟೆ ಅಮೆರಿಕಾನ ಮಾತಾಡಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ
ಕುಮಾರಸ್ವಾಮಿ ಅವರೇ, ನೀವು ಅಮೆರಿಕದಿಂದ ಕಲಿತೀರಾ? ನನಗೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಂದ ಒಂದು ಕಾಪಿ ಕೊಟ್ಟು ಕರ್ತಲ್ಲ ಕುಮಾರಸ್ವಾಮಿ ಅವರೇ. ಈ ಮಾತು ಅವ್ರು ಹೇಳಿದ್ರು, ನಾನಲ್ಲ. ಇದೇ ಅವರನ್ನ ನಾವು ಈ ಕಲಿಯಿಂದ ಸೆಪ್ಟೆಂಬರ್ 29 2007 ನಲ್ಲಿ ಅವನು ಆರನ ಮಾಡಿದ ಶಿವಮೊಗ್ಗ ಸುಬ್ಬಣ್ಣ ಅವರನ್ನ ಸೇರಿ ಆ ಇದರಿಂದ ಸ್ಟಾರ್ಟ್ ಆಯ್ತು ನಮ್ದು ಕನ್ನಡ ಪರ ಸಂಘಟನೆ. ಈ ಮಾಡುತ್ತಾ ಇರುವಾಗ ಏನಾಗಿದೆ ಅಂತಂದ್ರೆ, ಆಕಸ್ಮಿಕವಾಗಿ ಇದು ನಾವು ಬೇಕು ಅಂತ ಏನು ಸ್ಟಾರ್ಟ್ ಮಾಡಲಿಲ್ಲ. ಈ ಕನ್ನಡ ಆಡಳಿತ ಭಾಷೆ ವಿಚಾರ ಬಂತು. ಕನ್ನಡ ಆಡಳಿತ ಭಾಷೆ ಯಾಕಾಗಿಲ್ಲ, ನಿಜವಾಗಲೂ ಆಗಿದೆಯಾ, ಗವರ್ಮೆಂಟ್ ಕರ್ನಾಟಕದವರು ಸರಿಯಾಗಿ ಮಾಡುತ್ತಾ ಇದ್ದಾರೆ ಅಂತ ಅದನ್ನು ಒಂದು ನೋಡ್ತಾ ಇದ್ದ. ಅದರ ಬಗ್ಗೆ ನಾವು ಈ ಕವಿ ಸಂಸ್ಥೆಯಿಂದ ಮಾಹಿತಿ ಹಕ್ಕು ಲೋಕಾಯುಕ್ತ ಅವರೆಲ್ಲ ಪಿಟಿಷನ್ ಮಾಡಿ ನಾವು ಎಲ್ಲ ವಿಚಾರ ವಿನಿಮಯಗಳನ್ನು ನಾವು ತಿಳಿಸ್ಕೊಂಡು ನೋಡ್ತಾ ಇದ್ದೇವೆ. ನಾವು ಏನ್ ಹೇಳೋದು ಅಂತಂದ್ರೆ, ನಾವು ತಿಳ್ಕೊಂಡಿರೋ ಮೂರು ಗುರಿಯಲ್ಲಿ ಒಂದು ಕನ್ನಡ ಆಡಳಿತ ಭಾಷೆ ಆಗಿಲ್ಲ. ಪೇಪರ್ನಲ್ಲಾಗಿರ್ಬೋದು ಅಷ್ಟೇ, ನಿಜವಾಗಲೂ ಕನ್ನಡ ಭಾಷೆ ಆಡಳಿತ ಭಾಷೆ ಆಗಿಲ್ಲ. ಯಾಕೆ ಅಂತಂದ್ರೆ, ನಾವು ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಕನ್ನಡದಲ್ಲಿ ಮಾತಾಡಕ್ ಆಗೋದಿಲ್ಲ. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತೆಗೆದುಕೊಂಡ್ರೆ PWD ಡಿಪಾರ್ಟ್ಮೆಂಟ್ ಅವ್ರು ಮಾತಾಡಕ್ ಆಗಲ್ಲ. ಈ ರೀತಿ ಆಗ್ಬೇಕಾದ್ರೆ ಕಾರಣ, ಕರ್ನಾಟಕ ಸರ್ಕಾರ ನಿಜವಾಗಲೂ ಕನ್ನಡ ಆಡಳಿತ ಭಾಷೆ ಮಾಡಕ್ ಇಷ್ಟ ಇದೆಯಲ್ಲ ಅನ್ನೋದು ನಾನು ಕೇಳ್ತಾ ಇದ್ದೇನೆ.